ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಮ್ ರುಪಾಕ್ಷ ಸೊ ಇವತ್ತಿನ ಒಂದು ಜಾಬ್ ಜಂಕ್ಷನ್ ವೀಡಿಯೋದಲ್ಲಿ ನಾವೇನು ಏನು ಅಪ್ಪ ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಕಾನ್ಸ್ಟೇಬಲ್ ಹುದ್ದೆ ಕರೆ ಮಾಡಿದ್ದಾರೆ ಅದರ ಬಗ್ಗೆ ತಿಳ್ಕೊಂಬರೋಣ ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಆ್ಯಂಡ್ ಇಂಟ್ರೆಸ್ಟೆಡ್ ಮೇಲ್ ಆ್ಯಂಡ್ ಫೀಮೇಲ್ ಇಂಡಿಯನ್ ಸಿಟಿಜನ್ ಫಾರ್ ಅಪ್ ಆಫ್ ದ ಅಂಡರ್ ಮೆನ್ಷನ್ಡ್ ವೇಕೆನ್ಸೀಸ್ ಇನ್ ದ ಗ್ರೂಪ್ ಸಿ ಕಂಬೈನ್ ಕಾಮರ್ಸ್ ಸ್ಟ್ರೈಟ್ಸ್ ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟ್ರಲ್ ಪೋಸ್ಟ್ ಇನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂಜಿನಿಯರಿಂಗ್ ಸೆಟಪ್ ಥ್ರೂ ಆನ್ಲೈನ್ ಮೋಡ್ ಓನ್ಲಿ ಫಾರ್ ವೇಕೆನ್ಸೀಸ್ ಇಯರ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ನೆಕ್ಸ್ಟ್ ನೆಕ್ಸ್ಟು ವೇಕೆನ್ಸೀಸ್ ನೋಡೋಣ ನೋಡಿರಿ ವೇಕೆನ್ಸೀಸ್ ಏನಿದೆ ಅಂದರೆ ಫಸ್ಟ್ ಎ ಎಸ್ ಎಮ್ ಡ್ರಾಪ್ಸ್ಮ್ಯಾನಲ್ಲಿ ನಿಮಗೆ ಒಂದು ವೇಕೆನ್ಸೀಸ್ ಇದೆ ಹೆಡ್ ಕಾನ್ಸ್ಟೇಬಲ್ ಕಾರ್ಪೆಂಟ್ರಲ್ಲಿ ನಿಮಗೆ ನಾಲ್ಕು ಇದೆ ಹೆಡ್ ಕಾನ್ಸ್ಟೇಬಲ್ ಪ್ಲಂಬರ್ ಒಳಗೆ ನಿಮಗೆ ಎರಡು ವೇಕೆನ್ಸೀಸ್ ಇದೆ ಕಾನ್ಸ್ಟೇಬಲ್ ಸಿವಿಯರ್ ಮ್ಯಾನ್ ಒಳಗೆ ನಿಮಗೆ ಎರಡು ವೇಕೆನ್ಸೀಸ್ ಇದೆ ಕಾನ್ಸ್ಟೇಬಲ್ ಜನ್ರೇಟರ್ ಆಪರೇಟರ್ ಒಳಗೆ ನಿಮಗೆ ಇಪ್ಪತ್ತ್ನಾಲ್ಕು ಇದೆ ಕಾನ್ಸ್ಟೇಬಲ್ ಜನ್ರೇಟರ್ ಮೆಕ್ಯಾನಿಕ್ ಒಳಗೆ ನಿಮಗೆ ಇಪ್ಪತ್ತೆಂಟು ವೇಕೆನ್ಸೀಸ್ ಇದೆ ಕಾನ್ಸ್ಟೇಬಲ್ ಲೈಮ್ಯಾನ್ ಒಳಗೆ ನಿಮಗೆ ಹನ್ನೊಂದು ವೇಕೆನ್ಸೀಸ್ ಇದೆ ಒಟ್ಟು ಎಪ್ಪತ್ತೆರಡು ವೇಕೆನ್ಸೀಸ್ ಇದ್ದಾವೆ ಅದೇ ಥರನಾಗಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿರಿ ಏನು ಇಂಪಾರ್ಟೆಂಟ್ ಡೇಟ್ಸ್ ಇದೆ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದೇ ಸ್ಟಾರ್ಟ್ ಆಗಿದೆ ಎಂಡ್ ಆವಾಗುತ್ತಂದ್ರೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಎಂಡ್ ಆಗುತ್ತೆ ಅದೇ ಥರನಾಗಿ ಯಾವ ಥರ ಅಪ್ಲೈ ಮಾಡ್ತೀರಪ್ಪ ಅಂದರೆ ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು ಆನ್ಲೈನ್ ಮೂಲಕನೇ ಸಬ್ಮಿಟ್ ಮಾಡಬೇಕು ಸೊ ನೀವು ಅದಕ್ಕೆ ಏನು ಮಾಡಬೇಕಾಗುತ್ತೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರ ಆಫಿಷಿಯಲ್ ವೆಬ್ಸೈಟ್ ಆದಂಥ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಆರ್ ಇ ಸಿ ಟಿ ಟಿ ಡಾಟ್ ಬಿ ಎಸ್ ಎಫ್ ಡಾಟ್ ಜಿ ಓ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ ನೀವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಅದೇ ತರನಾಗ್ ಏಜ್ ಲಿಮಿಟ್ ನೋಡಿರಿ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ನಿಮಗೆ ಇಲ್ಲಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ನಿಮ್ಮ ಏಜ್ ಲಿಮಿಟ್ ಇರುತ್ತೆ ಆಮೇಲೆ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ದರೆ ನಿಮಗೆ ರಿಸರ್ವೇಷನ್ ಇದೆ ಸೊ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಐದು ವರ್ಷ ರಿಸರ್ವೇಷನ್ ಇದೆ ಅದೇ ಥರನಾಗಿ ಓ ಬಿ ಸಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಮೂರು ವರ್ಷ ರಿಸರ್ವೇಷನ್ ಇದೆ ಎಕ್ಸ್ ಸರ್ವಿಸ್ ಮೆನಿಗೆ ಮೂರು ವರ್ಷ ರಿಸರ್ವೇಷನ್ ಇದೆ ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತನ ಯಾವುದರಿಂದ ಮೆನ್ಷನ್ ಮಾಡ್ತಾರಪ್ಪ ಅಂದರೆ ನಿಮ್ಮ ಮ್ಯಾಟ್ರಿಕ್ಯುಲೇಷನ್ ಅಥವಾ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತಲ್ಲ ಅದ್ರ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಅವರು ಮೆಜರ್ ಮಾಡ್ತಾರೆ ಅಂದರೆ ಡಿಟರ್ಮೈನ್ ಮಾಡ್ತಾರೆ ಸೊ ಅಪ್ಲಿಕೇಶನ್ ಫೀಸ್ ನೋಡಿರಿ ಎಷ್ಟು ಅಪ್ಲಿಕೇಶನ್ ಫೀಸ್ ಇದೆ ಅಂದರೆ ನೂರು ಅಪ್ಲಿ ನೂರು ರೂಪಾಯಿ ಇದೆ ಅಪ್ಲಿಕೇಶನ್ ಫೀಸು ಇದು ಯಾರಿಗಪ್ಪ ಅಂದರೆ ಓನ್ಲಿ ಜನ್ರಲ್ ಕ್ಯಾಟಗರಿ ಮತ್ತು ಎಕನಾಮಿಕಲಿ ವಿಕರ್ ಸೆಕ್ಷನ್ ಹುಡುಗರಿಗೆ ನೂರು ರೂಪಾಯಿ ಇದೆ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ಎಕ್ಸ್ ಸರ್ವಿಸ್ ಮೆನ್ ಆಗಿದ್ದರೆ ಆಮೇಲೆ ಫೀಮೇಲ್ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ನಿಮ್ಗೆ ಇಲ್ಲಿ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ ಇರೋಲ್ಲ ಸೊ ಅದೇ ಥರನಾಗಿ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿರಿ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಅಂದರೆ ನೀವು ಡ್ರಾಪ್ಸ್ಮೆನ್ ಹುದ್ದೆಗೆ ಅಪ್ಲೈ ಮಾಡ್ತಿದ್ರೆ ನಿಮ್ಗೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿದೆ ಅಂದರೆ ಮೆಟ್ರಿಕ್ಯುಲೇಷನ್ ಪಾಸ್ ಆರ್ ಇಕ್ವೆಲೆಂಟ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ ಆರ್ ಯೂನಿವರ್ಸಿಟಿ ಸೊ ನೀವು ಜಸ್ಟ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ಡಿಪ್ಲೋಮಾ ಕೋರ್ಸ್ ಇನ್ ಡ್ರಾಪ್ಸ್ಮನ್ ಫ್ರಮ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆರ್ ಇವೆಲೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಸೊ ನೀವು ಡ್ರ ಡ್ರಾಪ್ಸ್ಮ್ಯಾನ್ಶಿಪ್ ಒಳಗೆ ಡಿಪ್ಲೊಮಾ ಕೋರ್ಸ್ನ ಮಾಡಿರಬೇಕು ಅದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟರಿಂದಾದರೂ ಮಾಡಿರ್ಬೋದು ಅಥವಾ ಯಾವುದಾದ್ರೂ ಯೂನಿವರ್ಸಿಟಿ ಅಂಡರ್ ಆದರೂ ಮಾಡಿರ್ಬೋದು ಜೊತೆಗೆ ಏನಪ್ಪ ಅಂದರೆ ಡಿಸೈರಬಲ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ನೀವು ಸಿವಿಲ್ ಇಂಜಿನಿಯರಲ್ಲಿ ಡಿಪ್ಲೊಮಾ ಮಾಡಿರಬೇಕಾಗ್ತದೆ ಅದೇ ಥರನಾಗಿ ಕಾರ್ಪೆಂಟ್ರಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಮ್ಯಾಟ್ರಿಕ್ಯುಲೇಷನ್ ಪಾಸ್ ಆರ್ ಇಟ್ಸ್ ಇಕ್ವಲೆಂಟ್ ವಿತ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸರ್ಟಿಫಿಕೇಟ್ ಇನ್ ಟ್ರೇಡ್ ಆಫ್ ಕಾರ್ಪೆಂಟರ್ ಆಫ್ ತ್ರೀ ಆರ್ ತ್ರೀ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ದ ರೆಸ್ಪೆಕ್ಟಿವ್ ಟ್ರೇಡ್ ಫ್ರಾಮ್ ರೆಪೀಟೆಡ್ ಫಾರ್ಮ್ ಸೊ ನೀವೇನಂದರೆ ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಏನಂದರೆ ಐ ಟಿ ಐಯಿಂದ ನೀವೇನಂದರೆ ಕಾರ್ಪೆಂಟರ್ ಸರ್ಟಿಫಿಕೇಟ್ನ ಪಡೆದಿರಬೇಕಾಗತ್ತೆ ಅಥವಾ ಮೂರು ವರ್ಷ ನಿಮಗೆ ಕಾರ್ಪೆಂಟರ್ ಹುದ್ದೆಯಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗ್ತದೆ ಜೊತೆಗೆ ಫ್ಲಂಬರಲ್ಲಿ ನಿಮ್ಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ನೋಡಿರಿ ನೀವು ಎಸ್ ಎಲ್ಸಿನ ಪಾಸ್ ಆಗಿರಬೇಕು ಜೊತೆಗೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟ್ರಿಂದ ನೀವು ಫ್ಲಂಬರ್ ಸರ್ಟಿಫಿಕೇಟ್ನ ಪಡೆದಿರಬೇಕಾಗತ್ತೆ ಆಮೇಲೆ ಫ್ಲಂಬರ್ ಹುದ್ದೆಯಲ್ಲಿ ನಿಮಗೆ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕಾಗ್ತದೆ ಅದೇ ಥರನಾಗಿ ಸೇವರ್ ಮಣ್ಣಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ನೀವು ಟೆಂತ್ ಪಾಸ್ ಆಗಿರಬೇಕು ಆಮೇಲೆ ನೀವು ಏನಂದರೆ ಮೇಂಟೆನೆನ್ಸ್ ಆಫ್ ಸೆವರೇಜ್ ಒಳಗೆ ನೀವು ಟೆಸ್ಟ್ ಮಾಡ್ತಾರೆ ನಿಮ್ಮದು ಪ್ರೊಫಿಷಿಯನ್ಸಿ ಟೆಸ್ಟ್ ಮಾಡ್ತಾರೆ ಅದರೊಳಗೆ ಪಾಸ್ ಆಗಬೇಕು ಜೊತೆಗೆ ಕಾನ್ಸ್ಟೇಬಲ್ ಜನ್ರೇಟರ್ ಆಪ್ರೇಟಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಮ್ಯಾಟ್ರಿಕ್ಯುಲೇಷನ್ ಆರ್ ಇಕ್ವೆಲೆಂಟ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ವಿತ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸರ್ಟಿಫಿಕೇಟ್ ಇನ್ ದ ಟ್ರೇಡ್ ಎಲೆಕ್ಟ್ರಿಷಿಯನ್ ಆರ್ ವೈರ್ಮೆನ್ ಆರ್ ಡೀಸೆಲ್ or motor mechanical from a recognized institute and three years experience in the respective trade from a firm recognized by the central or state government. So, so and and really? diesel operator who ಹುದೇಯ ಅಪ್ಲೈ ಮಾಡ್ತಿರಲ್ಲ ಅವ್ರದ್ದು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಪ್ಪ ಅಂದರೆ ನೀವು ಎಸ್ ಸಿನ ಪಾಸ್ ಆಗಿರಬೇಕು ಜೊತೆಗೆ ಏನಂದರೆ ಐ ಟಿ ಇನ್ಸ್ಟಿಟ್ಯೂಟಿಂದ ಸರ್ಟಿಫಿಕೇಟ್ ತೊಗೊಂಡಿರ್ಬೇಕಾಗುತ್ತೆ ಯಾವ್ದ್ರೊಳಗೆ ಅಂದರೆ ಎಲೆಕ್ಟ್ರಿಷಿಯನ್ ಆಗಿದ್ದರೂ ಆಗಿರ್ಬೋದು ವೈರ್ಮ್ಯಾನ್ ಆದರೂ ಆಗಿರ್ಬೋದು ಅಥವಾ ಡೀಸೆಲ್ ಅಥವಾ ಮೋಟಾರ್ ಮೆಕ್ಯಾನಿಕ್ ಈ ಸರ್ಟಿಫಿಕೇಟ್ನ ನೀವು ಪಡೆದಿರ್ಬೇಕಾಗ್ತದೆ ಜೊತೆಗೆ ನಿಮಗೆ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗ್ತದೆ ಸೊ ಕಾನ್ಸ್ಟೇಬಲ್ ಜನ್ರಲ್ ಮೆಕ್ಯಾನಿಕ್ ಇಲ್ಲೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಮ್ಯಾಟ್ರಿಕ್ಯುಲೇಷನ್ ಆರ್ ರಿಕ್ವಲೆಂಟ್

ಅದೇ ಥರನಾಗಿ ಲೈನ್ಮ್ಯಾನಲ್ಲಿ ನಿಮ್ಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಮ್ಯಾಟ್ರಿಕ್ಯುಲೇಷನ್ ಆರ್ ಇಕ್ವೆಲೆಂಟ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ವಿತ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸರ್ಟಿಫಿಕೇಟ್ ಫ್ರಮ್ ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಇನ್ ದ ಟ್ರೇಡ್ ಆಫ್ ಎಲೆಕ್ಟ್ರಿಕಲ್ ವೈರ್ಮ್ಯಾನ್ ಆರ್ ದ ಲೈನ್ ಮ್ಯಾನ್ ಆರ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ದ ಸೇಮ್ ರೆಸ್ಪೆಕ್ಟಿವ್ ಟ್ರೇಡ್ ಫ್ರಮ್ ಎ ಫಾರ್ಮ್ ರೆಕಗ್ನೈಸ್ಡ್ ಬೈ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಸೊ ಇಲ್ಲಿ ಕೂಡ ನಿಮ್ಗೆ ಏನಂದರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ಐ ಟಿ ಐ ಸರ್ಟಿಫಿಕೇಟ್ನ ತೊಗೊಂಡಿರ್ಬೇಕಾಗ್ತದೆ ಇಲ್ಲಿ ಏನಪ್ಪ ಅಂದರೆ ಎಲೆಕ್ಟ್ರಿಷನ್ ಎಲೆಕ್ಟ್ರಿಕಲ್ ಮ್ಯಾನ್ ಅಥವಾ ಮ್ಯಾನ್ ಒಳಗೆ ನೀವು ಐ ಟಿ ಐ ಸರ್ಟಿಫಿಕೇಟ್ನ ತೊಗೊಂಡಿರ್ಬೇಕಾಗ್ತದೆ ಜೊತೆಗೆ ಏನಂದರೆ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಯಾವ ಹುದ್ದೆಗಪ್ಪ ಅಂದರೆ ವೈರ್ಮ್ಯಾನ್ ಹುದ್ದೆಗೆ ಸೊ ಸೆಲೆಕ್ಷನ್ ಪ್ರೊಸೆಸ್ ನೋಡಿರಿ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ಫಸ್ಟ್ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಆಮೇಲೆ ಡಾಕ್ಯುಮೆಂಟೇಷನ್ ಇರುತ್ತೆ ಆಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಮಾಡ್ತಾರೆ ಅದಾದಮೇಲೆ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ ಆಮೇಲೆ ಪ್ರಾಕ್ಟಿಕಲ್ ಆರ್ ಟ್ರೇ ಟೆಸ್ಟ್ ಇರುತ್ತೆ ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಅದಾದಮೇಲೆ ರೀ ಮೆಡಿಕಲ್ ಎಕ್ಸಾಮಿನೇಷನ್ ಇದು ಏನಂದ್ರೆ ಸೆಲೆಕ್ಷನ್ ಪ್ರೊಸೆಸ್ಸು ಸೊ ಫಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನಿದೆ ನೋಡಿರಿ ಇದು ಯಾರಿಗಂದರೆ ಡ್ರಾಫ್ಟ್ಸ್ಮೆನ್ಶಿಪ್ ಅಥವಾ ಅಸಿಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್ ಇವರಿಗೆ ಇಲ್ಲಿ ಹೈಟ್ ಇರಬೇಕಪ್ಪ ಅಂದರೆ ಪುರುಷರಿಗೆ ನೂರ ಅರವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇರಬೇಕಾಗುತ್ತೆ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ನೂರ ಐವತ್ತೇಳು ಸೆಂಟಿಮೀಟ್ರ್ ಆಗಿರಬೇಕಾಗುತ್ತೆ ಅದೇ ಥರನಾಗಿ ಚೆಸ್ಟ್ ಎಷ್ಟಿರಬೇಕಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಎಂಬತ್ತು ಸೆಂಟಿಮೀಟರ್ ಇರಬೇಕಾಗುತ್ತೆ ಅದು ಯಾವಾಗ ಅನ್ಎಕ್ಸ್ಪೆಂಡೆಡ್ ಎಕ್ಸ್ಪೆಂಡೆಡ್ ಆದಾಗ ನಿಮಗೆ ಐದು ಸೆಂಟಿಮೀಟರ್ ಇರಬೇಕಾಗ್ತದೆ ವೇಟ್ ನೋಡಿರಿ ಎರಡು ಕೂಡ ಏನಂದರೆ ಪ್ರೊಪೋಷನೆಟ್ ಟು ದ ಹೈಟ್ ಆ್ಯಂಡ್ ಏಜ್ ಆ್ಯಸ್ ಪರ್ ದ ಮೆಡಿಕಲ್ ಸ್ಟ್ಯಾಂಡರ್ಡ್ ನಿಮ್ಮ ಹೈಟ್ ಏನಿರತ್ತಪ್ಪ ಏನು ಏನಿರಬೇಕಪ್ಪ ಅಂದರೆ ವೇಟು ನಿಮ್ಮ ಹೈಟು ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ ಈ ತಕ್ಕಂಗೆ ಇರಬೇಕಾಗ್ತದೆ ಸೊ ಅದೇ ಥರನಾಗಿ ನೋಡ್ರಿ ನೆಕ್ಸ್ಟ್ ಹೆಡ್ ಕಾನ್ಸ್ಟೇಬಲ್ ಕಾರ್ಪೆಂಟರ್ ಹೆಡ್ ಕಾನ್ಸ್ಟೇಬಲ್ ಪ್ಲಂಬರ್ ಮತ್ತು ಕಾನ್ಸ್ಟೇಬಲ್ ಸಿವೇರ್ಮೆನ್ ಇಲ್ಲಿ ನಿಮ್ಮ ಏನು ಫಿಸಿಕಲ್ ಸ್ಟ್ಯಾಂಡರ್ಡ್ ಇದೆ ಅಂದರೆ ಇಲ್ಲಿ ಪುರುಷ ಅಭ್ಯರ್ಥಿಗಳ ಹೈಟ್ ಎಷ್ಟಿರ್ಬೇಕಂದರೆ ಒನ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇರಬೇಕು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕು ಇಲ್ಲಿ ಚೆಸ್ಟ್ ನೋಡ್ರಿ ಎಪ್ಪತ್ತಾರು ಸೆಂಟಿಮೀಟರ್ ಇರಬೇಕಾಗುತ್ತೆ ಯಾವಾಗಂದರೆ ಅನ್ಎಕ್ಸ್ಪ್ಯಾಂಡೆಡ್ ಇದ್ದಾಗ ಅದು ಎಕ್ಸ್ಪ್ಯಾಂಡ್ ಆದಮೇಲೆ ಎಷ್ಟಿರಬೇಕಪ್ಪ ಅಂದರೆ ಎಂಬತ್ತೊಂದು ಸೆಂಟಿಮೀಟರ್ ಇರಬೇಕಾಗುತ್ತೆ ಇಲ್ಲೇನಂದರೆ ರಿಲ್ಯಾಕ್ಸೆಬಲ್ ಬೈ ಟೂ ಸೆಂಟಿಮೀಟರ್ ಫಾರ್ ಕ್ಯಾಂಡಿಡೇಟ್ ಬಿಲೋ ಟ್ವೆಂಟಿ ಇಯರ್ಸ್ ಆಫ್ ಏಜ್ ಈ ಏನು ಚೆಸ್ಟ್ ಎಕ್ಸ್ಪ್ಯಾನ್ಷನ್ಸ್ ಇದೆಯಲ್ಲ ಅದನ್ನು ಏನು ಮಾಡ್ತಾರೆ ಅಂದರೆ ಎರಡು ಸೆಂಟಿಮೀಟರ್ ಕಡಿಮೆ ಮಾಡ್ತಾರೆ ಯಾರಿಗಪ್ಪ ಅಂದರೆ ಇಪ್ಪತ್ತು ವರ್ಷಕ್ಕಿಂತ ಕಮ್ಮಿ ಇದ್ದವ್ರಿಗೆ ಅದೇ ಥರನಾಗೆ ವೆಯ್ಟ್ ನೋಡಿರಿ ವೇಟ್ ಎಷ್ಟಿರ್ಬೇಕಂದ್ರೆ ನಿಮ್ಮ ಹೈಟು ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ಗೆ ಪ್ರೊಪೋಷನೆಟ್ ಆಗಿರಬೇಕು ಅದೇ ನೀವು ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ನಿಮ್ಮದು ವೇಟ್ ಎಷ್ಟಿರಬೇಕಂದ್ರೆ ನಲ್ವತ್ತಾರು ಕೆ ಜಿಗಿಂತ ಜಾಸ್ತಿ ಇರಬೇಕು ನಲವತ್ತಾರು ಕೆ ಜಿಗಿಂತ ಕಮ್ಮಿ ಇರಬಾರ್ದಾಗುತ್ತೆ ಸೊ ನೆಕ್ಸ್ಟು ಕಾನ್ಸ್ಟೇಬಲ್ ಜನ್ರೇಟರ್ ಆಪ್ರೇಟರ್ ಮತ್ತು ಕಾನ್ಸ್ಟೇಬಲ್ ಜನ್ರೇಟರ್ ಮೆಕ್ಯಾನಿಕಲ್ ಮತ್ತು ಕಾನ್ಸ್ಟೇಬಲ್ ಲೈಮ್ಯಾನ್ ಇಲ್ಲಿ ಕೂಡ ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನಿದೆಯಲ್ಲ ಸೇಮ್ ಇರುತ್ತೆ ಸೊ ರಿಟರ್ನ್ ಎಕ್ಸಾಮಿನೇಷನ್ ನೋಡಿರಿ ಡ್ರಾಫ್ಟ್ಮೆಂಟ್ ಶಿಪ್ಪಿಗೆ ಏನಿದೆ ಅಂದರೆ ಫಸ್ಟು ನಿಮಗೆ ಮೂರು ಪಾರ್ಟ್ ಇರುತ್ತೆ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಎ ನಿಮಗೆ ಜನ್ರಲ್ ಇಂಗ್ಲೀಷ್ನ ಕೇಳ್ತಾರೆ ಇಪ್ಪತ್ತು ಕ್ವಶನ್ಸು ಇಪ್ಪತ್ತು ಮಾರ್ಕ್ಸಿಗೆ ಪಾರ್ಟ್ ಬಿ ಅಲ್ಲಿ ನಿಮಗೆ ಜನರಲ್ ಅವೇರ್ನೆಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸ್ಗೆ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ಟೆಕ್ನಿಕಲ್ ಸಬ್ಜೆಕ್ಟಲ್ಲಿ ನಿಮಗೆ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಸಿಕ್ಸ್ಟಿ ಕ್ವಶನ್ಸ್ಗೆ ಟೋಟಲ್ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದರೆ ಎರಡು ಅವರ್ ಇರುತ್ತೆ ಇದು ಬಿಟ್ಟು ಬೇರೆ ಎಕ್ಸಾಮ್ಸ್ಗೆ ಅಂದರೆ ಇಲ್ಲಿ ನಿಮಗೆ ಮೂರು ಪಾರ್ಟ್ ಇರುತ್ತೆ ಫಸ್ಟ್ ಪಾರ್ಟಲ್ಲಿ ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ ಇದನ್ನು ನಿಮಗೆ ಇಪ್ಪತ್ತು ಮಾರ್ಕ್ಸ್ಗೆ ಇಪ್ಪತ್ತು ಕ್ವಶನ್ಸ್ನ ಕೇಳ್ತಾರೆ ಅದೇ ಥರನಾಗಿ ಪಾರ್ಟ್ ಬಿ ಅಲ್ಲಿ ಜನ್ರಲ್ ಅವೇರ್ನೆಸ್ ಇರುತ್ತೆ ಟ್ವೆಂಟಿ ಕ್ವಶನ್ಸ್ ಇರ್ತವೆ ಇಪ್ಪತ್ತು ಮಾರ್ಕ್ಸಿಗೆ ಪಾರ್ಟ್ ಸಿ ಅಲ್ಲಿ ನಿಮ್ಗೆ ಏನಿರುತ್ತೆ ಅಂದರೆ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಇರುತ್ತೆ ಇಲ್ಲಿ ಇದು ಇದರಲ್ಲಿ ನಿಮಗೆ ಅರವತ್ತು ಕ್ವಶನ್ಸ್ ಕೇಳ್ತಾರೆ ಅರವತ್ತು ಮಾರ್ಕ್ಸಿಗೆ ಆಮೇಲೆ ನೀವು ಮಿನಿಮಮ್ ಕ ಕಟ್ ಆಫ್ನ ತೊಗೋಬೇಕಾಗುತ್ತೆ ಮಿನಿಮಮ್ ಕ್ವಾಲಿಫಯಿಂಗ್ ಮಾರ್ಕ್ಸ್ ಎಷ್ಟಿದೆ ಅಪ್ಪ ಅಂದರೆ ನೀವೇನಾದರೂ ಜನರಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ಕ್ಯಾಟಗರಿ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನೀವು ಮಿನಿಮಮ್ ನಲ್ವತ್ತೈದು ಪರ್ಸೆಂಟ್ ಮಾರ್ಕ್ಸ್ನ ತಗೋಬೇಕಾಗುತ್ತೆ ಅದೇ ಥರ ನೀವು ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ನಲ್ವತ್ತು ಪರ್ಸೆಂಟ್ ಮಾರ್ಕ್ಸ್ ತಗೋಬೇಕಾಗತ್ತೆ ಸೊ ಇದಾದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಪ್ರಾಕ್ಟಿಕಲ್ ಮತ್ತೆ ಅಥವಾ ಟ್ರೇಡ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ ಕ್ಯಾಂಡಿಡೇಟ್ಸ್ ಡಿಕ್ಲೇರ್ಡ್

ನೀವು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರನ್ನ ಓಡಬೇಕು ಹತ್ತು ನಿಮಿಷದಲ್ಲಿ ಯಾರಿಗೆ ಪುರುಷ ಅಭ್ಯರ್ಥಿಗಳಿಗೆ ಅದೇ ಮಹಿಳಾ ಅಭ್ಯರ್ಥಿಗಳೇ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರನ್ನ ಓಡಬೇಕು ಹನ್ನೆರಡು ನಿಮಿಷದಲ್ಲಿ ಸ್ಟ್ಯಾಂಡಿಂಗ್ ಆ್ಯಂಡ್ ಸ್ಟ್ಯಾಂಡಿಂಗ್ ಬೋರ್ಡ್ ಜಂಪ್ ಪುರುಷ ಅಭ್ಯರ್ಥಿಗಳಿಗೆ ಏನಿರುತ್ತಪ್ಪ ಅಂದರೆ ನಾಲ್ಕು ಫೀಟು ಆರು ಇಂಚ್ ಇರುತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಮೂರು ಫೀಟ್ ಇರುತ್ತೆ ಕ್ಲಿಯರ್ ದ ಡಿಚ್ ಇಲ್ಲಿ ನಿಮಗೆ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತೆ ಅಂದರೆ ಸಿಕ್ಸ್ ಫೀಟ್ ಇರುತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಫೋರ್ ಫೀಟ್ ಇರುತ್ತೆ ಜಂಪ್ ಆ್ಯಂಡ್ ರೀಚ್ ಇಲ್ಲಿ ನಿಮ್ಗೆ ಏನಾರಂತಂದ್ರೆ ಜಂಪ್ ಆ್ಯಂಡ್ ರೀಚಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಏಳು ಫೀಟ್ ಇರುತ್ತೆ ಎಕ್ಸ್ಕ್ಲೂಡಿಂಗ್ ಒನ್ ಫೀಟ್ ರೀಚ್ ಅದೇ ಮಹಿಳಾ ಅಭ್ಯರ್ಥಿಗಳಿಗೆ ಸಿಕ್ಸ್ ಫೀಟ್ ಇರುತ್ತೆ ಆಮೇಲೆ ಬೇರೆ ಟ್ರೇಡ್ಸಿಗೆ ನೋಡಿರಿ ಇಲ್ಲಿ ನೀವು ಎಷ್ಟು ಓಡಬೇಕಪ್ಪ ಅಂದರೆ ಪುರುಷ ಅಭ್ಯರ್ಥಿಗಳು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇನ್ ಸಿಕ್ಸ್ ಪಾಯಿಂಟ್ ಫೈವ್ ಮಿನಿಟ್ಸ್ ನೂರು ಮೀಟರ್ನ ನೀವು ಆರೂವರೆ ನಿಮಿಷದಲ್ಲಿ ಓಡಬೇಕಾಗ್ತದೆ ನೀವೇನಾದರೂ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಎಂಟುನೂರು ಮೀಟರ್ನ ನಾಲ್ಕು ನಿಮಿಷದಲ್ಲಿ ಓಡಬೇಕಾಗುತ್ತೆ ಲಾಂಗ್ ಜಂಪ್ ನಿಮಗೆ ನಿಮ್ಗೆ ಎಷ್ಟಿರುತ್ತಪ್ಪ ಅಂದರೆ ಹನ್ನೊಂದು ಫೀಟ್ ಇರುತ್ತೆ ನಿಮಗೆ ಮೂರು ಚಾನ್ಸ್ ಕೊಡ್ತಾರೆ ಅದರೊಳಗೆ ಕ್ಲಿಯರ್ ಮಾಡಬೇಕಾಗುತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಒಂಬತ್ತು ಫೀಟ್ ಲಾಂಗ್ ಜಂಪ್ ಇರುತ್ತೆ ನಿಮಗೂ ಕೂಡ ಮೂರು ಚಾನ್ಸ್ ಕೊಡ್ತಾರೆ ಅದಾದಮೇಲೆ ಹೈ ಜಂಪ್ ಇರುತ್ತೆ ಎಷ್ಟಿರುತ್ತಪ್ಪ ಅಂದರೆ ತ್ರೀ ಪಾಯಿಂಟ್ ಫೈವ್ ಫೀಟ್ ಇರುತ್ತೆ ಇಲ್ಲಿ ಕೂಡ ಏನಂದರೆ ಮೂರು ಚಾನ್ಸ್ ಕೊಡ್ತಾರೆ ಪುರುಷ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಏನಿರುತ್ತಪ್ಪ ಅಂದರೆ ಹೈ ಜಂಪು ಮೂರು ಫೀಟ್ ಇರುತ್ತೆ ಅದನ್ನು ನೀವು ಮೂರು ಚಾನ್ಸಲ್ಲಿ ಕ್ಲಿಯರ್ ಮಾಡಬೇಕು ಜೊತೆಗೆ ಏನಂದರೆ ಎಕ್ಸ್ಸರ್ವಿಸ್ ಪಣ್ಣಿದ್ದವ್ರಿಗೆ ಯಾವುದೇ ಥರನಾದಂಥ ಫಿಸಿಕಲ್ ಎಫಿಷನ್ಸಿ ಟೆಸ್ಟ್ ಇರೋಲ್ಲ ಸೊ ನೋಡ್ರಿ ರಿಕ್ರೂಟ್ಮೆಂಟ್ ಸೆಂಟರ್ ಕರ್ನಾಟಕದಲ್ಲಿ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿದೆ ಅದು ಏನಪ್ಪ ಅಂದರೆ ಫ್ರಂಟಿಯರ್ ಕ್ವಾರ್ಟರ್ ಬಿ ಎಸ್ ಎಫ್ ಆ್ಯಟ್ ಬೆಂಗಳೂರು ಪೋಸ್ಟ್ ಆಫೀಸ್ ಎ ಎಫ್ ಸ್ಟೇಷನ್ ಯಲಹಂಕ ಬೆಂಗಳೂರು ಕರ್ನಾಟಕ ಫೈವ್ ಸಿಕ್ಸ್ ಜೀರೋ ಝೀರೋ ಸಿಕ್ಸ್ ತ್ರೀ ಇದೇನಂದರೆ ನಿಮ್ಮದು ಅಪಿಯರಿಂಗ್ ಸ್ಟೇಷನ್ ಈಗ ನಿಮ್ಮದು ಐದು ಫೇಸಲ್ಲಿ ಎಕ್ಸಾಮಿನೇಷನ್ ನಡೆಯೋದಕ್ಕೆ ನಡೀತದಲ್ಲ ಪ್ರತಿಯೊಂದು ಸರಿಯೂ ನೀವು ಈ ಹೆಡ್ಕ್ವಾರ್ಟ್ರಿಗೆ ಹೋಗಿ ವಿಸಿಟ್ ಮಾಡಬೇಕಾಗ್ತದೆ ಸೊ ಇದೇನೆಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿರುವಂಥ ಕಾನ್ಸ್ಟೇಬಲ್ ಹುದ್ದೆಗಳು ನಿಮ್ಗೆ ಇನ್ನೂ ಡೌಟ್ ಇದ್ದರೆ ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಆರ್ ಇ ಸಿ ಟಿ ಟಿ ಡಾಟ್ ಬಿ ಎಸ್ ಎಫ್ ಡಾಟ್ ಜಿ ಒ ಡಾಟ್ ಇನ್ ಸ್ಲ್ಯಾಶ್ ಇದಕ್ಕೋಗಿ ವಿಸಿಟ್ ಮಾಡಿ ನಿಮ್ಮೆಲ್ಲ ಡೌಟ್ನ ಕ್ಲಾರಿಫೈ ಮಾಡ್ಕೊರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಜಾಬ್ ಜಂಕ್ಷನ್ ವಿಡಿಯೋ ನಿಮ್ಮೊಂದಿಗೆ ನಿಮ್ಮ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು